ತುಮಕೂರು ತಿಂಡಿ ಪ್ರೋಗ್ರಾಮ್ ನಾವಿವತ್ತಿದ್ದೀವಿ. ಐತೇರಿಲ್ಲ ಕಡಿ ಪಕಡಿ ಜುಮ್ಮ ಜಗ್ಗೇಶ್ ಅವರ ಮೋಹಿತ್ ಡಾಬಾಗ್ ಬಂದಿದ್ದೀವಿ. ಸೊ ಇದೊಂದು ಚಿಕ್ಕ ಹೋಟ್ಲು, ಮೋಹಿತ್ ತಂದೂರಿ ರೋಟಿ ಘರ್ ಅಂತ ಇದ್ರ ಹೆಸರು ನೋಡ್ತಾ ಇದ್ರಲ್ಲ. ಸೊ ಇವರು ಜಗ್ಗೇಶ್ ಫ್ಯಾನ್, ಬಿಗ್ಗೆಸ್ಟ್ ಫ್ಯಾನು ಜಗ್ಗೇಶ್ ಅವ್ರಿಗೆ. ಸೊ ನಾವಿವತ್ತು ಈ ಪ್ಲೇಸಿಗೆ ಬಂದಿದ್ದೀವಿ ಮೋಕ್ಷಿತ್ ರೊಟಿ ಘರ್ ಅಂತೇಳಿ. ರೋಟಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ, ಮತ್ತೆ ಸೈಡ್ಸ್ ಕೂಡ ಸಣ್ಣದಾಗಿರುತ್ತೆ. ನಾವು ರೋಟಿ ಮತ್ತೆ ಸೈಡ್ಸ್ ನ ಟೇಸ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ ವಿವರ್ಸ್, ರೋಟಿ ರೆಡಿ ಆಗ್ತಾ ಇದೆ ನೋಡಿ. ರೋಟಿ ಹಾಕಿದರೆ ವಾವ್, ಎರಡು ರೋಟಿ ಹಾಕಿದರೆ. ಸೊ ನೋಡಿ ರೆಡಿ ಆಗ್ತಾ ಇದೆ. ಸೊ ಇವ್ರ ಹೆಸರು ಚಂದ್ರು ಅಂತೇಳಿ, ಓನರ್ ಹೆಸರು ಪ್ರಕಾಶ್ ಅಂತೇಳಿ. ಸೊ ನೋಡೋಣ ರೋಟಿನ, ರೋಟಿ ಗರ್ರಲ್ಲಿ ಟೇಸ್ಟ್ ಮಾಡಿ. ವಿವರ್ಸ್ ನೋಡ್ತಾ ಇದ್ರಲ್ಲ ನಮ್ ಜೊತೆ ಇದಾರೆ ಮೋಕ್ಷಿತ್ ಘರ್ ರೋಟಿ ಡಬ್ಬಾ ಅವರ ಮಾಲೀಕರು. ಸರ್ ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ಪ್ರಕಾಶ್ ಇಲ್ಲ ಸರ್. ಸೊ ಇವ್ರ ಹೆಸರು ಪ್ರಕಾಶ್ ಅಂತ ಹೇಳಿ. ನೋಡ ಬನ್ನಿ, ಓನರ್ನ ಕೇಳೋಣ, ಕಸ್ಟಮರ್ಸ್ ಯಾವ್ದನ್ನ ತುಂಬಾ ಲೈಕ್ ಮಾಡ್ತಾರೆ ಅಂತ. ಸರ್, ಕಸ್ಟಮರ್ಸ್ ಇಲ್ಲಿ ಬರೋ ಕಸ್ಟಮರ್ಸ್ ಯಾವ್ದನ್ನ ತುಂಬಾ ಲೈಕ್ ಮಾಡ್ತಾರೆ? ನಮ್ಮಂತ ತಂದೂರು ರೊಟ್ಟಿ, ಮಾಮೂಲಿ ಹೆಚ್ಚು ಹೈದರಾಬಾದಿ, ಇದು ಜಾಸ್ತಿ ಓಡೋದು ಮಶ್ರೂಮ್, ಇವು ಎರಡು ಐಟಮ್ ಜಾಸ್ತಿ ಓಡುತ್ತೆ. ಸೊ ನೋಡಿದ್ರಲ್ಲ ವಿವರ್ಸ್, ವೆಜ್ ಹೈದರಾಬಾದಿ ತುಂಬಾನೇ ಮೂವಿಂಗ್ ಅಂತ ಹೇಳಿದ್ರು. ನಾವು ಕೂಡ ವೆಜ್ ಹೈದರಾಬಾದಿನ ಲೈಕ್ ಮಾಡೋಣ, ಟೇಸ್ಟ್ ಮಾಡೋಣ. ಜೊತೆಗೆ ಇವರು ಜಗ್ಗೇಶ್ ಅವರ ದೊಡ್ಡ ಅಭಿಮಾನಿ, ನೋಡೋಣ ಅದ್ರ ಬಗ್ಗೆ ಕೇಳೋಣ. ಸರ್ ಹೇಳಿ, ಜಗ್ಗೇಶ್ ಅವ್ರ ಫ್ಯಾನ್ ಎಲ್ಲೋದ್ರು ಜಗ್ಗೇಶ್ ಅವ್ರ ಫೋಟೋ? ನಾನು ಈ ಹೋಟ್ಲು ಮಾಡೋದಕ್ಕಿಂತ ಮುಂಚೆ ಸರ್ವರ್ ಆಗಿ ಕೆಲಸ ಮಾಡಿದ್ದೆ. ಅನ್ನೋರ್ದು ಒಂದು ಸರ್ವರ್ ಸೋಮಣ್ಣ ಅಂತ ಇದೆ, ಆ ಥರ ಇದ್ದು ನಾನು ಈಗ ಒಂದು 5 ವರ್ಷದಿಂದ ಓನರ್ ಡಿಗ್ರಿ ಮಾಡ್ತಾ ಇರೋದು. ಬಟ್ ಅವರ ನೆನಪಿಗೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ ಅಣ್ಣವ್ರ ಫೋಟೋಗಳು. ಅವರು ಶಿವ ಪಾರ್ವತಿ ಥರ ಅಣ್ಣ ಅಕ್ಕನ ಇಬ್ಬರು ಪೂಜೆ ಮಾಡ್ತೀವಿ, ಮನೆಯಲ್ಲಿ ಪೂಜೆ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ನಾನು ಓಟ್ ಬರೋದು. ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ರಲ್ಲ ನನ್ನ ಮುಂದೆ ಇದೆ ಮಶ್ರೂಮ್ ಕೊಲ್ಲಾಪುರಿ ಮತ್ತೆ ವೆಜ್ ಹೈದರಾಬಾದಿ. ವಾ, ನೋಡ್ತಾ ಇದ್ರೇ ತುಂಬ ಬಿಸಿಯಾಗಿ ಹೊಗೆ ಆಡ್ತಾ ಇದೆ, ನನ್ನ ಬಾಯಲ್ಲಿ ನೀರು ಸುರಿತಾ ಇದೆ. ನಾವಿವತ್ತಿದ್ದೀವಿ ಮೋಕ್ಷಿತ್ ತಂದೂರಿ ರೋಟಿ ಘರ್ನಲ್ಲಿ. ಸೊ ರೋಟಿ ರೆಡಿ ಆಗಿದೆ, ಸೊ ಸೈಡ್ಸ್ ಕೂಡ ರೆಡಿ ಆಗಿದೆ. ಸೊ ನೋಡ್ತಾ ಇದ್ರಲ್ಲ, ಸೊ ನಾನೀಗ ಟೇಸ್ಟ್ ಮಾಡ್ತೀನಿ. ಸೊ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ವಾವ್, ಸೊ ನೋಡ್ತಿದ್ರೆ ಬಾಯಲ್ಲಿ ನೀರು ಇಡ್ತಾ ಇದೆ ವಿವರ್ಸ್, ತಿನ್ಬೇಕು ಅನಿಸ್ತಾ ಇದೆ. ಸೊ ನೋಡೋಣ. ಸೊ ಫಸ್ಟ್ಗೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ರೊಟ್ಟಿ ಜೊತೆ ಮಶ್ರೂಮ್, ಮಶ್ರೂಮ್ ತುಂಬ ಸುಡ್ತಾ ಇದೆ, ತುಂಬ ಬಿಸಿ ಇದೆ ನೋಡಿ, ಬಿದ್ದೋಗ್ತಾ ಇದೆ. ಸೊ ನೋಡೋಣ ಬನ್ನಿ. ರೋಟಿ ತುಂಬಾನೇ ಚೆನ್ನಾಗಿದೆ, ಮತ್ತೆ ಸೈಡ್ಸ್ ಮಶ್ರೂಮ್ ಕೊಲ್ಲಾಪುರಿ ಸಖತ್ತು ಹಾಟ್ ಆಗಿದೆ, ಮತ್ತೆ ತುಂಬಾ ಸ್ಪೈಸಿ ಆಗಿದೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು ವಿವರ್ಸ್, ಮಶ್ರೂಮ್ ಕೊಲ್ಲಾಪುರಿನ ಟೇಸ್ಟ್ ಮಾಡಾಯ್ತು. ಈಗ ವೆಜ್ ಹೈದರಾಬಾದಿನ ಟೇಸ್ಟ್ ಮಾಡೋಣ. ಸೊ ವೆಜ್ ಹೈದರಾಬಾದ್ ನೋಡಿ, ಸಖತ್ ಹಾಟ್ ಆಗಿದೆ, ತುಂಬಾ ಬಿಸಿ ಸುಡ್ತಾ ಇದೆ, ನನಗಂತೂ ಬಿಸಿ ಬಿಸಿ ತಿನ್ಬಿಡ್ಬೇಕು. ಸೊ ನೋಡ್ತಾ ಇದ್ರಲ್ಲ ನೋಡಿ, ಬರೀ ವೆಜಿಟೇಬಲ್ಸೇ ಕಾಣ್ತಾ ಇದೆ. ವಾವ್, ನೋಡ್ತಾ ಇದ್ರಲ್ಲ ಇದ್ರ ಮೇಲೆ ಸ್ಲೈಟಾಗಿ ಆನಿಯನ್ ಪೀಸ್ ಹಾಕ್ತೀವಿ, ಹಾಕೊಂಡು ಬ್ಯಾಗ್ ಇಟ್ಕೊತೀನಿ. ವೆಜಿಟೇಬಲ್ಸ್ ಎಲ್ಲ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ, ವೆಜ್ ಅಂತೆಲ್ಲ ಬರೀ ತುಂಬಾ ಡಿಫ್ರೆಂಟ್ ಆಗಿದೆ. ಇದ್ರ ಟೇಸ್ಟ್ ಬೇರೆ ಇದೆ, ಇದ್ರ ಟೇಸ್ಟ್ ಬೇರೆ ಇದೆ. ನೀವು ಕೂಡ ಮೋಕ್ಷಿತ್ ತಂದೂರಿ ರೊಟ್ಟಿ ಗರಲ್ಲಿ ಬರಲೇಬೇಕು, ಬಂದು ಇಲ್ಲಿ ವೆಜ್ ಹೈದರಾಬಾದಿ ಮತ್ತೆ ಮಶ್ರೂಮ್ ಕೊಲ್ಲಾಪುರಿನ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಇದನ್ನ ತಿನ್ ಖಾಲಿ ಮಾಡ್ತೀನಿ. ಸೊ ಹಾಗೆ ನೀವು ನೋಡ್ತಾ ಇಲ್ಲ ವಿವರ್ಸ್, ಮೋಕ್ಷಿತ್ ತಂದೂರಿ ರೊಟ್ಟಿ ಗರ್ ಎಲ್ಲಿದೆ ಅಂತ ಗೊತ್ತಾ? ಸೊ ಶಟ್ಟಳ್ಳಿ ಗೇಟ್ ಹತ್ರ HMSIT ಕಾಲೇಜ್ ಹತ್ರ, ಅದ್ರ ಆಪೋಸಿಟೇ ಮೋಕ್ಷಿತ್ ತಂದೂರಿ ರೊಟ್ಟಿ ಗರ್ ಇದೆ. ನೀವು ಕೂಡ ತಂದೆ ವಿಸಿಟ್ ಮಾಡಿ ಮೋಕ್ಷಿತ್ ರೋಟಿ ಘರ್. ಸೊ ನೋಡಿದ್ರಲ್ಲ ವಿವರ್ಸ್, ಇಷ್ಟೊತ್ತು ನಾವು ರೋಟಿ ಘರ್ ಬಂದಿದ್ವಿ, ಮೋಕ್ಷಿತ್ ತಂದೂರಿ ರೋಟಿ ಘರ್.
ಸೊ ಇದು ಕರೆಕ್ಟಾಗಿ HMSIT ಕಾಲೇಜ್ ಆಪೋಸಿಟಲ್ಲೇ ಮೋಕ್ಷಿತ್ ರೋಟಿ ಘರ್ ಇರೋದು. ಸೊ ನೀವು ಕೂಡ ಮೋಕ್ಷಿತ್ ರೋಟಿ ಘರ್ಗೆ ಬನ್ನಿ, ರೋಟಿನ ಟ್ರೈ ಮಾಡಿ, ವೆಜ್ ಹೈದ್ರಾಬಾದಿನ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ತುಮಕೂರು ತಿಂಡಿ ಪ್ರೋಗ್ರಾಮ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.